ಕನ್ನಡದ ಹಿರಿಯ ನಟಿ ಲೀಲಾವತಿ ವಿಧಿವಶರಾಗಿದ್ದಾರೆ. ನಮ್ಮೆಲ್ಲರನ್ನ ಅಗಲಿದಂತಹ ಲೀಲಾವತಿ ಅವರ ಪಾರ್ಥಿವ ಶರೀರ ದರ್ಶನ ಕೂಡ ಈಗಾಗಲೇ ನಡೀತಾ ಇದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಶರಾಗಿದ್ದಾರೆ. ನಿನ್ನೆಯಷ್ಟೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೀಲಾವತಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಿರಿಯ ನಟಿ ಲೀಲಾವತಿ ಅವರನ್ನ ನಿನ್ನೆ ಸಂಜೆ ವಯೋಸಹಜ ಕಾಯಿಲೆಯಿಂದ ಅವರು ನಮ್ಮನ್ನ ಅಗಲಿದ್ದಾರೆ. ಕನ್ನಡದ ಹಿರಿಯ ನಟಿ ಲೀಲಾವತಿ ಅಂತ ನಾವು ಹೇಳಲಾಗ್ತಾ ಇದೆ. ನೆಲಮಂಗಲದ ಅಂಬೇಡ್ಕರ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ಪಾರ್ಥಿವ ಶರೀರವನ್ನ ಅಂಬೇಡ್ಕರ್ ಮೈದಾನದಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ರವಾನಿಸಿದ್ದಾರೆ. ಸಾರ್ವಜನಿಕರಿಂದ ಲೀಲಾವತಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. 2 ಗಂಟೆಯವರೆಗೆ ಲೀಲಾವತಿ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಅಂತ ಇರಿಸಲಾಗಿದೆ. ಕನ್ನಡದ ಸ್ಯಾಂಡಲ್ವುಡ್ ಹಿರಿಯ ನಟಿ ಲೀಲಾವತಿ ಅವರು ನಮ್ಮನ್ನ ನಿನ್ನೆ ಅಷ್ಟೇ ಅಗಲಿದ್ರು, ವಿಧಿವಶರಾಗಿದ್ರು. ಇನ್ನು ಇದೆಲ್ಲ ವಿಷಯವನ್ನ ಕೇಳಿದಂತಹ ಕನ್ನಡ ಚಿತ್ರರಂಗ ಒಂದು ರೀತಿಯಾಗಿ ಕುಗ್ಗಿ ಹೋಗ್ತಾ ಇದೆ. ಯಾಕಂದ್ರೆ ಇಂತಹ ನಟರು ಹಾಗೆ ನಟಿಯರು ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮಗಳ ಪುಣ್ಯ. ಆದ್ರೆ ಇಂಥವರು ಒಂದೊಂದು ಒಬ್ಬರೊಬ್ರು ಈ ತರ ನಾವು ಕಳೆದುಕೊಳ್ತಾ ಇದ್ದೀವಿ ಅಂತಂದ್ರೆ ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. 3 ಗಂಟೆಗೆ ಸೋಲದೇವನಹಳ್ಳಿ ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 1937 2023 ಇವರು ಚಿತ್ರರಂಗದಲ್ಲಿ ಕೂಡ ಒಂದು 60 ವರ್ಷವರೆಗೆ ಚಿತ್ರರಂಗದಲ್ಲಿ ಇದ್ರು. ಇದಾದ ನಂತರದಲ್ಲಿ ವಯೋಸಹಜ ಕಾಯಿಲೆ ಅವರನ್ನ ಹಿಮ್ಮೆಟ್ಟಿಸಿತು. ಇದಾದ ನಂತರದಲ್ಲಿ ನಿನ್ನೆ ಅಷ್ಟೇ ಶುಕ್ರವಾರ ಇವರು ನಮ್ಮನ್ನೆಲ್ಲ ಅಗಲಿದ್ರು. ಶೋಕ ಸಾಗರದಲ್ಲಿ ಮುಳುಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾದ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದ ಜನತೆನೂ ಕೂಡ ಬಹಳ ಒಂದು ಕಡೆಯಿಂದ ದುಃಖಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ನಟಿಯರಾಗ್ಲಿ ನಟರಾಗ್ಲಿ ನಮಗೆ ಒಲಿದಿದೆ ಅಂತಂದ್ರೆ ಇದು ಒಂದು ಕಡೆಯಿಂದ ದೇವರು ನಮಗೆ ಸಲ್ಲಿಸಿದಂತಹ ವರ ಅಂತಾನೆ ಹೇಳ್ತಾ ಇದ್ದಾರೆ. ಸಿನಿಮಾದ ಚಿತ್ರರಂಗ ಲೋಕ ಏನಿದೆ, ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಹಾಗೆ ಮಗನೂ ಕೂಡ ವಿನೋದ್ ರಾಜ್ಕುಮಾರ್ ಅವರು ಕೂಡ ತಮ್ಮ ತಾಯಿಯ ಬೆನ್ನೆಲುಬಾಗಿ ನಿಂತಿದ್ರು. ಎಸ್, ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಧರ್, ಈಗಾಗಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾಗಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸ್ಮಿತಾ, ಏನಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಅಂತಾನೆ ಹೇಳ್ಬೋದು ಲೀಲಾವತಿ ಅವರು. ಅವರು ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಇದ್ರು. ಅವರು ನಿನ್ನೆ ಸಂಜೆ ನೆಲಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಹಲವಾರು ಅಭಿಮಾನಿಗಳು ಅವರ ಅಂತಿಮ ದರ್ಶನವನ್ನ ಪಡೆಯೋಕ್ಕೋಸ್ಕರ ನೂಕುನುಗುಲಾಯಿತು. ನೆಲಮಂಗಲದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು, ಹೆಚ್ಚು ಟ್ರಾಫಿಕ್ ಜಾಮ್ ಆದಂತ ಕಾರಣ ಕೊನೆಗೆ ಕಂಠೀರವ ಕ್ರೀಡಾಂಗಣದಲ್ಲಿ ಅಂದ್ರೆ ನೆಲಮಂಗಲದ ಕ್ರೀಡಾಂಗಣದಲ್ಲಿ ಅಲ್ಲಿ ಅಂತಿಮ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿತ್ತು. ಮತ್ತೆ ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಹಲವಾರು ಕಲಾವಿದರು ಮತ್ತೆ ಚಿತ್ರರಂಗದ ನಟ ನಟಿಯರ ದರ್ಶನಕ್ಕೋಸ್ಕರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಅಂತಿಮ ದರ್ಶನವನ್ನ ಏರ್ಪಡಿಸಿದ್ದಾರೆ. ಮತ್ತೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರು ಮಾಹಿತಿ ನೀಡಿರೋದ್ರ ಪ್ರಕಾರ
ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ ಗೌರವಗಳೊಂದಿಗೆ ಅವರ ಅಂತಿಮ ವಿಧಿವಿಧಾನಗಳನ್ನು ಸೋಲಬವನಹಳ್ಳಿನಲ್ಲಿರುವ ಅವರ ಸ್ವಗೃಹದ ಮುಂಭಾಗದಲ್ಲಿರುವ ಸೈಟ್ನಲ್ಲಿ ನೆರವೇರಿಸಿ ಕೊಡ್ತೀವಿ. ಸಕಲ ಸರ್ಕಾರಿ ಗೌರವ ಲೀಲಾವತಿ ಅವರಿಗೆ ಸಲ್ಲುತ್ತದೆ ಅಂತ ಇದುವರೆಗೆ ಮಾಹಿತಿ ನೀಡಿದ್ದಾರೆ. ಇವಾಗ ಅಲ್ಲಿಂದ ಶಿಫ್ಟ್ ಆಗಿ ಈ ಸಂಜೆ 3-4 ಇಲ್ಲ 5 ಗಂಟೆ ಒಳಗಡೆ ಬಂಟ ಸಮುದಾಯದ ಪ್ರಕಾರ ಅಂತಿಮ ಸಂಸ್ಕಾರ ನೆರವೇರಲಿದೆ ಸ್ಮಿತಾ. ಎಸ್, ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. 3 ಗಂಟೆಗೆ ಸೋಲದೇವನಹಳ್ಳಿ ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆಯಿಂದ ಅಭಿಮಾನಿಗಳ ಕಣ್ಣೀರು ಸುರಿಮಳೆ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬರೀ ಕನ್ನಡಿಗರಿಗೆ ಅಂತ ಅಷ್ಟೇ ಅಲ್ಲ, ಹಲವಾರು ಭಾಷೆಗಳಲ್ಲೂ ಕೂಡ ಇವರು ನಟಿಸಿದ್ರು. ತೆಲುಗು ಆಗಿರ್ಲಿ, ಮಲಯಾಳಂ ಆಗಿರ್ಲಿ, ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿನೂ ಕೂಡ ಇವರು ನಟಿಸಿದ್ರು. ತಮ್ಮ ಮಾತೃಭಾಷೆ ತುಳುವಲ್ಲಿನೂ ಕೂಡ ಇವರು ಮಾಡಿದ್ರು, ನಟಿಸಿದ್ರು. ಬಹಳ ಒಳ್ಳೆ ಒಳ್ಳೆ ಅಂತಹ ಚಿತ್ರಗಳು ತೆರೆಯ ಮೇಲೆ ತಂದಿದ್ರು. ಸುಮಾರು 400+ ಸಿನಿಮಾಗಳಲ್ಲಿ ಇವರು ನಟಿಸಿದ್ರು. ಹಾಗೆ ಮತ್ತೊಂದು ವಿಚಾರ ನಾವು ಹೇಳಬೇಕು ಅಂತಂದ್ರೆ 2008 ಕೂಡ ತುಮಕೂರು ವಿಶ್ವವಿದ್ಯಾನಿಲಯ ಕಡೆಯಿಂದ ಇವರಿಗೆ ಒಂದು ಪ್ರಶಸ್ತಿ ಕೂಡ ಲಭಿಸಿತ್ತು. ಬಹಳ ಸಂತಸದ ವಿಚಾರ, ನಮ್ಮ ತುಮಕೂರು ಕಡೆಯಿಂದ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂತಂದ್ರೆ ಇದು ಹೆಮ್ಮೆಯ ವಿಚಾರ. ಇನ್ನೇನು ಇಂತಹ ನಟಿಯರು ಮತ್ತೆ ನಮಗೆ ಸಿಗ್ತಾರೆ ಅನ್ನೋದು ನಾವು ಊಹೆನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವರು ತಮ್ಮ ಒಂದು ಸಿನಿಮಾ ಚಿತ್ರದ ಇಂಡಸ್ಟ್ರಿಯಲ್ಲಿ ಅಷ್ಟೇ ಕಾಳಜಿ ವಹಿಸಿ ಕೆಲಸ ಮೇಲೆ ಶ್ರದ್ಧೆಯನ್ನ ಇಟ್ಟು ಕೆಲಸ ಕಾರ್ಯಗಳನ್ನ ಮುಗಿಸ್ತಾ ಇದ್ರು. ಜೊತೆಗೆ ಅವರ ಹವ್ಯಾಸಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು.